ಬ್ಲಡ್ ಡೈಮಂಡ್ ಒಂದು ಮಾಸ್ಟರ್ ಪೀಸ್ ಮೂವಿ ಅಂಡ್ ಈ ಸಿನಿಮಾ 5 ವಿಭಾಗಗಳಲ್ಲಿ ಆಸ್ಕರ್ಗೆ ನಾಮಿನೇಟ್ ಆಗಿತ್ತು ವೆಸ್ಟ್ ಆಫ್ರಿಕಾದ ಸಿಯೆರಾ ಲಿಯೋನ್ನಲ್ಲಿ ಸಿವಿಲ್ ವಾರ್ ನಡೀತಾ ಇರುತ್ತೆ ಅಲ್ಲಿನ ಜನ ಮತ್ತು ಸರ್ಕಾರದ ನಡುವೆ ನಡೀತಾ ಇದ್ದಂತಹ ಸಿವಿಲ್ ವಾರ್ ಅದು ಸರ್ಕಾರದ ವಿರುದ್ಧ ಅಲ್ಲಿನ ಜನ RUF ಅಂದ್ರೆ ರೆವಲ್ಯೂಷನ್ ಯುನೈಟೆಡ್ ಫ್ರಂಟ್ ಹೆಸರಿನ ಸಂಘಟನೆಯನ್ನು ಮಾಡಿಕೊಂಡು ಘರ್ಷಣೆಗೆ ಇಳಿದಿರ್ತಾರೆ ಈ ಘರ್ಷಣೆಗಳಿಂದ ಸುಮಾರು 50,000 ಜನ ಆ ಸಂದರ್ಭದಲ್ಲಿ ಸಾವಿಗೀಡಾಗಿದ್ರು ಇನ್ನು ವೆಸ್ಟ್ ಆಫ್ರಿಕಾದ ಪ್ರದೇಶಗಳಲ್ಲಿ ಭರಪೂರ ಡೈಮಂಡ್ಗಳು ಸಿಗ್ತಾ ಇದ್ದವು ಹಾಗಾಗಿ ಅಲ್ಲಿನ RUF ಸಂಘಟನೆ ಅಲ್ಲಿನ ವಜ್ರಗಳನ್ನು ತೆಗೆದು ವಿದೇಶಕ್ಕೆ ಮಾರಿ ಅದರಿಂದ ಬಂದಂತಹ ದುಡ್ಡಿನಿಂದ ತಮ್ಮ ಸಂಘಟನೆಗಳಿಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಪರ್ಚೇಸ್ ಮಾಡ್ತಾ ಇದ್ರು ಸಿನಿಮಾದ ಆರಂಭದಲ್ಲಿ ನಾವು ಸೋಲೊಮನ್ ವ್ಯಾಂಡಿ ಅನ್ನುವಂತಹ ವ್ಯಕ್ತಿಯೊಬ್ಬನನ್ನು ನೋಡ್ತೇವೆ ಆತ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಒಂದು ವಿಲೇಜ್ನಲ್ಲಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಒಂದು ದಿನ RUF ಗಾರ್ಡ್ಸ್ ಆ ವಿಲೇಜ್ನ ಮೇಲೆ ದಾಳಿ ಮಾಡ್ತಾರೆ ಮತ್ತು ಅಲ್ಲಿದ್ದ ಜನರನ್ನ ಬಂದೂಕುಗಳಿಂದ ಶೂಟ್ ಮಾಡ್ತಾ ಸಿಕ್ಕಲ್ಲಿ ಸಿಕ್ಕಾಗಿ ಕೊಂದು ಹಾಕ್ತಾರೆ ಈ ದಾಳಿಯಲ್ಲಿ ಒಂದಷ್ಟು ಜನ ಸತ್ತು ಹೋಗ್ತಾರೆ ಮತ್ತೊಂದಷ್ಟು ಜನ ಬಂದಿಗಳಾಗ್ತಾರೆ ಇನ್ನು ಕೆಲವರ ಕೈಗಳನ್ನು ಕಟ್ ಮಾಡಿ ಬಿಸಾಕಲಾಗುತ್ತೆ ಬಿಕಾಸ್ ಅವರು ನೆಕ್ಸ್ಟ್ ಎಲೆಕ್ಷನ್ಗಳಲ್ಲಿ ನಮಗೆ ವೋಟ್ ಮಾಡೋದಿಲ್ಲ ಅಂತ ನಂತರ RUF ಗಾರ್ಡ್ ಸೆರೆ ಹಿಡಿದವರನ್ನ ವಜ್ರದ ಗಣಿಗಳಲ್ಲಿ ಕೆಲಸ ಮಾಡೋದಕ್ಕಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಸೋಲೊಮನ್ ವ್ಯಾಂಡಿಯ ಫ್ಯಾಮಿಲಿಯು ಕೂಡ RUF ಗಾರ್ಡ್ಸ್ಗಳಿಂದ ತಪ್ಪಿಸಿಕೊಂಡು ಪರಾರಿಯಾಗ್ತಾರೆ ಆದರೆ ಸೋಲೊಮನ್ ಮಾತ್ರ RUF ಕೈಗೆ ಸಿಕ್ಕಿಬೀಳ್ತಾನೆ ಅವನನ್ನು ಕೂಡ ಉಳಿದ ಜನರಂತೆ ಬಂಧಿಸಿ ವಜ್ರದ ಗಣಿಗಳಿಗೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ ಇನ್ನು ಅಲ್ಲಿನ ವಜ್ರದ ಗಣಿಗಳಲ್ಲಿ ಈಗಾಗಲೇ ಸಾವಿರಾರು ಜನ ಜೀತದಾಳುಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ ಜನರನ್ನು ಕೂಡ ಬಲವಂತ ಮಾಡ್ತಾ ಅವರನ್ನು ಒಡೆದು ಕೆಲಸಗಳನ್ನು ಮಾಡಿಸ್ತಾ ಇರ್ತಾರೆ ಇನ್ನು ಒಂದು ವೇಳೆ ಯಾರಾದರೂ ಸಿಕ್ಕಂಥ ವಜ್ರಗಳನ್ನು ಬಚ್ಚಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಅವರನ್ನು ಅಲ್ಲೇ ಶೂಟ್ ಮಾಡಿ ಕುಂದು ಹಾಕ್ತಾ ಇರ್ತಾರೆ ಅಲ್ಲಿನ ಜನರನ್ನು ನೋಡ್ಕೊಳ್ತಾ ಇದ್ದಂತಹ ಕ್ಯಾಪ್ಟನ್ ಪಾಯ್ಸನ್ ತುಂಬ ಕ್ರೂರಿಯಾಗಿ ಅಲ್ಲಿ ಕೆಲಸ ಮಾಡೋರನ್ನು ನಡೆಸ್ಕೊಳ್ತಾ ಇರ್ತಾನೆ ಇನ್ನು ಅದೇ ಸಂದರ್ಭದಲ್ಲಿ ಡ್ಯಾನಿಯಲ್ ಅರ್ಚರ್ ಅನ್ನುವಂತಹ ವ್ಯಕ್ತಿ ಕಾಣಿಸ್ತಾನೆ ಆತ ಒಂದು ಕಾಲದಲ್ಲಿ ಸೋಲ್ಜರ್ ಆಗಿ ಕೆಲಸ ಮಾಡ್ತಿದ್ದ ಪ್ರೆಸೆಂಟ್ ಈಗ ವೆಪನ್ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾನೆ ಆತ ಅಲ್ಲಿದ್ದಂತಹ RUF ಗಾರ್ಡ್ಸ್ಗೆ ಒಂದಷ್ಟು ವೆಪನ್ಸನ್ನು ಸಪ್ಲೈ ಮಾಡ್ತಾನೆ ಅದರ ಬದಲಿಗೆ ಆತ ಅವರ ಹತ್ರ ಇದ್ದಂಥ ಡೈಮಂಡ್ಗಳನ್ನು ತೆಗೆದುಕೊಂಡು ಹೋಗ್ತಾನೆ ಆತ ಡೈಮಂಡ್ಗಳೆಲ್ಲವನ್ನು ಕೂಡ ಮೇಕೆಗಳ ಮೈಯಲ್ಲಿ ಅಡಗಿಸಿಟ್ಟು ಆ ದೇಶದ ಬಾರ್ಡರನ್ನು ಕ್ರಾಸ್ ಮಾಡ್ತಾ ಇರ್ತಾನೆ ಕ್ರಾಸ್ ಬಾರ್ಡರ್ನಲ್ಲಿ ಇದ್ದಂತಹ ಆರ್ಮಿ ಮೇಕೆಗಳೆಲ್ಲವನ್ನೂ ಕೂಡ ಚೆಕ್ ಮಾಡ್ತಾರೆ ಮತ್ತು ಅದರಲ್ಲಿ ಇದ್ದಂಥ ಡೈಮಂಡ್ಗಳನ್ನು ವಶಪಡಿಸಿಕೊಳ್ತಾರೆ ಮತ್ತು ಡ್ಯಾನಿಯಲ್ ಅರ್ಚರ್ನನ್ನು ಜೈಲಿಗೆ ಕಳಿಸ್ತಾರೆ ಮತ್ತೊಂದು ಕಡೆ ವಜ್ರದ ಗಣಿಯಲ್ಲಿ ಕೆಲಸ ಮಾಡ್ತಾ ಅಲ್ಲಿನ ಕೆಸರಿನ ಒಳಗೆ ಡೈಮಂಡ್ಗಳನ್ನು ಹುಡುಕ್ತಾ ಇದ್ದಂಥ ಸೋಲೊಮನ್ಗೆ ಒಂದು ದೊಡ್ಡದಾದ ವಜ್ರವೊಂದು ಸಿಕ್ಕಿಬಿಡುತ್ತೆ ಅದನ್ನು ನೋಡಿದಂಥ ಸೋಲೊಮನ್ ಈ ಡೈಮಂಡ್ ತುಂಬ ಬೆಲೆ ಬಾಳುತ್ತೆ ಅಂದ್ಕೊಂಡು ಅದನ್ನು ತನ್ನ ಕಾಲಿನ ಬೆರಳುಗಳ ಮಧ್ಯದಲ್ಲಿ ಅಡಗಿಸಿಟ್ಟುಕೊಳ್ತಾನೆ ನಂತರ ಅವನು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿ ಅಲ್ಲಿದ್ದಂಥ ಗಾರ್ಡ್ ಹತ್ರ ಪರ್ಮಿಷನ್ ತೆಗೆದುಕೊಂಡು ಪೊದೆಗಳ ಮರೆಗೆ ಹೋಗ್ತಾನೆ ಮತ್ತು ಅವನು ಯಾರಿಗೂ ಕೂಡ ಕಾಣಿಸದಂತೆ ತಂದಿದ್ದಂತಹ ವಜ್ರವನ್ನು ಅಲ್ಲೊಂದು ಜಾಗದಲ್ಲಿ ಭೂಮಿಯಲ್ಲಿ ಊತಿಡೋದಕ್ಕೆ ಹೋಗ್ತಾನೆ ಆ ಸಂದರ್ಭದಲ್ಲಿ ಕ್ಯಾಪ್ಟನ್ ಪಾಯ್ಸನ್ ಅವನನ್ನು ನೋಡಿಬಿಡ್ತಾನೆ ಮತ್ತು ಅವನ ಕೈನಲ್ಲಿದ್ದಂಥ ವಜ್ರವನ್ನು ತನಗೆ ಕೊಡುವಂತೆ ಡಿಮ್ಯಾಂಡ್ ಮಾಡತೊಡಗ್ತಾನೆ ಸೋಲೊಮನ್ ಆ ಡೈಮಂಡನ್ನು ಇನ್ನೇನು ಅವನ ಕೈಗೆ ಕೊಡಬೇಕು ಅನ್ನುವಷ್ಟರಲ್ಲಿ RUF ಗಾರ್ಡ್ಸ್ ಮೇಲೆ ಮಿಲಿಟರಿ ದಾಳಿ ಮಾಡುತ್ತೆ ಆ ಸಂದರ್ಭದಲ್ಲಿ ಕ್ಯಾಪ್ಟನ್ ಪಾಯ್ಸನ್ ತೀವ್ರವಾಗಿ ಗಾಯಗೊಳ್ತಾನೆ ತಕ್ಷಣ ಸೋಲೊಮನ್ ತನ್ನ ಕೈನಲ್ಲಿದ್ದಂಥ ಡೈಮಂಡನ್ನು ಅಲ್ಲಿದ್ದ ಭೂಮಿಯೊಳಕ್ಕೆ ಸೇಫಾಗಿ ಊತಾಕ್ತಾನೆ ಮತ್ತು ಆರ್ಮಿಗೆ ಸರೆಂಡರ್ ಆಗ್ತಾನೆ ಆ ನಂತರ ಸೋಲೊಮನ್ನನ್ನು ಕೂಡ ಡ್ಯಾನಿಯಲ್ ಆರ್ಚರ್ ಇದ್ದಂಥ ಜೈಲಿನೊಳಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ ಇನ್ನು ಅದೇ ಜೈಲಿಗೆ ಬಂದಿಯಾಗಿದ್ದಂಥ ಕ್ಯಾಪ್ಟನ್ ಪಾಯ್ಸನ್ ಕೂಡ ಬರ್ತಾನೆ ಆತ ಅಲ್ಲಿದ್ದಂಥ ಕೈದಿಗಳಿಗೆ ಸೋಲೊಮನ್ ಹತ್ರ ಒಂದು ದೊಡ್ಡದಾದ ಡೈಮಂಡ್ ಇದೆ ಅಂತಲೂ ಮತ್ತು ಅಂತಹ ಡೈಮಂಡನ್ನು ನನ್ನ ಲೈಫಲ್ಲೇ ನೋಡಿಲ್ಲ ಅಂತಲೂ ಹೇಳ್ತಾನೆ ನೀವು ಯಾರೇ ಆದರೂ ಆತನ ಹತ್ರ ಇರುವಂಥ ಡೈಮಂಡನ್ನು ತಂದುಕೊಟ್ರೆ ನಿಮಗೆ $1,000 ಕೊಡ್ತೀನಿ ಅಂತ ಆಫರನ್ನು ಹೇಳ್ತಾನೆ ಇದೆಲ್ಲವನ್ನು ಕೂಡ ಜೈಲಿನ ಸೆಲ್ನಲ್ಲಿ ಇದ್ದಂತಹ ಡ್ಯಾನಿಯಲ್ ಆರ್ಚರ್ ಕೇಳಿಸಿಕೊಳ್ತಾ ಇರ್ತಾನೆ ಸ್ವಲ್ಪ ದಿನಗಳ ನಂತರ ಡ್ಯಾನಿ ಆರ್ಚರ್ ಜೈಲಿನಿಂದ ರಿಲೀಸ್ ಆಗ್ತಾನೆ ನಂತರ ಅವನು ತನ್ನ ಸ್ನೇಹಿತನೊಂದಿಗೆ ಈ ಜೈಲಲ್ಲಿ ಸೋಲೊಮನ್ ಅನ್ನೋ ವ್ಯಕ್ತಿ ಇದ್ದಾನೆ ಅವನ ಹತ್ರ ತುಂಬ ಬೆಲೆ ಬಾಳುವಂಥ ವಜ್ರ ಇದೆ ಹಾಗಾಗಿ ಹೇಗಾದರೂ ಮಾಡಿ ಅವನನ್ನು ಜೈಲಿನಿಂದ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳ್ತಾ ಇರ್ತಾನೆ ನಂತರ ಅವನ ಫ್ರೆಂಡ್ ಏನೇನೋ ಮಾಡಿ ಸೋಲೊಮನ್ ವ್ಯಾಂಡಿಯನ್ನು ಜೈಲಿನಿಂದ ಹೊರಕ್ಕೆ ಕರ್ಕೊಂಡು ಬರ್ತಾನೆ ನಂತರ ಡ್ಯಾನಿ ಆರ್ಚರ್ ಒಂದು ಬಾರ್ಗೆ ಹೋಗ್ತಾನೆ ಅಲ್ಲಿ ಅವನಿಗೆ ಒಬ್ಬ ಹುಡುಗಿ ಪರಿಚಯ ಆಗ್ತಾಳೆ ಅವಳ ಹೆಸರು ಮ್ಯಾಡಿ ಬಾಯ್ನ್ ಫಸ್ಟ್ ಲುಕ್ಕಲ್ಲೇ ಡ್ಯಾನಿ ಆರ್ಚರ್ ಅವಳ ಕಡೆ ಅಟ್ರ್ಯಾಕ್ಟ್ ಆಗಿ ಹೋಗ್ತಾನೆ ನಂತರ ಅವಳ ಜೊತೆ ಮಾತಾಡ್ತಾ ಫ್ರೆಂಡ್ಶಿಪ್ಪನ್ನು ಬೆಳೆಸಿಕೊಳ್ತಾನೆ ನಂತರ ಅವನಿಗೆ ಗೊತ್ತಾಗುತ್ತೆ ಮ್ಯಾಡಿ ಒಬ್ಬ ಪ್ರೆಸ್ ರಿಪೋರ್ಟರ್ ಅಂತ ಅವಳು ಬ್ಲಡ್ ಡೈಮಂಡ್ಗಳ ಬ್ಲ್ಯಾಕ್ ಮಾರ್ಕೆಟ್ ಬಗ್ಗೆ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾಳೆ ಇತ್ತ ವ್ಯಾಂಡಿ ತನ್ನ ಫ್ಯಾಮಿಲಿಯನ್ನು ಹುಡುಕ್ತಾ ನಿರಾಶ್ರಿತರ ಕ್ಯಾಂಪ್ ಹತ್ರಕ್ಕೆ ಹೋಗ್ತಾನೆ ಅಲ್ಲಿನ ಲಿಸ್ಟಲ್ಲೆಲ್ಲ ಚೆಕ್ ಮಾಡ್ತಾನೆ ಆದರೆ ಅಲ್ಲಿ ಅವನಿಗೆ ಅವನ ಫ್ಯಾಮಿಲಿಯ ಬಗ್ಗೆ ಯಾವುದೇ ಡೀಟೇಲ್ಸ್ ಸಿಗೋದಿಲ್ಲ ಇನ್ನು ವ್ಯಾಂಡಿಯ ಫ್ಯಾಮಿಲಿ ಇದ್ದಂಥ ಹಳ್ಳಿಯ ಮೇಲೆ RUF ಆರ್ಮಿಡ್ ದಾಳಿ ಮಾಡಿ ಅಲ್ಲಿದ್ದಂಥ ಗಂಡಸರು ಹುಡುಗರು ಎಲ್ಲರನ್ನು ಕೂಡ ಬಲವಂತವಾಗಿ ಕರ್ಕೊಂಡು ಹೋಗ್ತಾರೆ ಅದರಲ್ಲಿ ಸೋಲೊಮನ್ನ ಮಗ ಡಿಯಾ ಕೂಡ ಇರ್ತಾನೆ
ಇನ್ನು ಕರ್ನಲ್ ಡ್ಯಾನಿ ಆರ್ಚರ್ ನನ್ನ ಮೀಟ್ ಮಾಡೋಕೆ ಕರೀತಾನೆ. ಲಾಸ್ಟ್ ಟೈಮ್ ನಿನ್ನಿಂದ ತುಂಬಾ ಲಾಸ್ ಆಯ್ತು, ಆದ್ರೆ ಅದೆಲ್ಲವನ್ನು ಈಗ ಬಿಟ್ಬಿಡೋಣ. ಆದ್ರೆ ಈಗ ನನಗೆ ಗುಲಾಬಿ ಬಣ್ಣದ ವಜ್ರ ಬೇಕು, ಅದು ಆ ಸೋಲೊಮೋನ್ ವ್ಯಾಂಡಿ ಹತ್ರ ಇದೆ ಅಂತ ಹೇಳ್ತಾನೆ. ಆದ್ರೆ ಆ ಸೋಲೊಮೋನ್ ಹತ್ರ ಇರುವಂತಹ ವಜ್ರವನ್ನ ಡ್ಯಾನಿ ಆರ್ಚರ್ ಇಟ್ಕೋಬೇಕು ಅಂದ್ಕೊಂಡಿರ್ತಾನೆ. ಬಟ್ ಈಗ ಕರ್ನಲ್ ಡಿಮ್ಯಾಂಡ್ ಮಾಡ್ತಿದ್ದಾನೆ ಅಂದ್ಕೊಂಡು ಡ್ಯಾನಿ ಸೀದಾ ಸೋಲೊಮೋನ್ ವ್ಯಾಂಡಿ ಹತ್ರ ಹೋಗ್ತಾನೆ. ನಿನ್ನ ಹತ್ರ ಇರೋ ಡೈಮಂಡ್ ನಾನು ಕೊಡು, ಯಾಕಂದ್ರೆ ನಾನು ಕೂಡ ಅದರಲ್ಲಿ ಪಾರ್ಟ್ನರೇ, ನಿನ್ನನ್ನು ಜೈಲಿನಿಂದ ಬಿಡಿಸಿದ್ದೀನಿ ಕೂಡ ಅಂತಾನೆ. ಅದಕ್ಕೆ ಸೋಲೊಮೋನ್ ನನ್ನ ಹತ್ರ ಯಾವ ಡೈಮಂಡು ಇಲ್ಲ ಅಂತಾನೆ. ಆದರೆ ಆರ್ಚರ್ ನನ್ನ ಮಾತು ಕೇಳಿ ಆ ಡೈಮಂಡನ್ನು ಕೊಡು, ನಿನ್ನ ಫ್ಯಾಮಿಲಿಯನ್ನು ಹುಡ್ಕೋದಕ್ಕೆ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತಾನೆ. ಅಷ್ಟರಲ್ಲಿ ಆರ್ ಯು ಎಫ್ನವರು ಬರ್ತಾರೆ, ಶೂಟ್ ಮಾಡತೊಡಗ್ತಾರೆ. ಇದರಿಂದಾಗಿ ಅವರಿಬ್ಬರು ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇನ್ನು ಯು ಎ ಎಫ್ನ ಟೀಮ್ ಸಿಕ್ಕ ಸಿಕ್ಕ ಹಾಗೆ ಶೂಟ್ ಮಾಡ್ತಾ ಎಲ್ಲೆಂದರಲ್ಲಿ ಬಾಂಬ್ಗಳನ್ನು ಹಾಕ್ತಾ ಆ ಸಿಟಿಯನ್ನು ಸುಟ್ಟು ಹಾಕ್ತಾರೆ. ನಂತರ ಡ್ಯಾನಿ ಆರ್ಚರ್ ಪ್ರೆಸ್ ರಿಪೋರ್ಟರ್ ಆದಂಥ ಮ್ಯಾಡಿ ಹತ್ರಕ್ಕೆ ಹೋಗ್ತಾನೆ. ಮತ್ತವನು ಅವಳಿಗೆ ಹೇಳ್ತಾನೆ, ನಿನಗೆ ಬ್ಲಡ್ ಡೈಮಂಡ್ ಮಾರ್ಕೆಟ್ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಬೇಕೋ ಅದೆಲ್ಲವನ್ನೂ ನಾನು ಕೊಡ್ತೀನಿ, ಆದರೆ ಅದಕ್ಕೆ ಬದಲಾಗಿ ನೀನು ಆ ಸೋಲೊಮೋನ್ನ ಫ್ಯಾಮಿಲಿ ಎಲ್ಲಿದೆ ಅಂತ ಹುಡ್ಕೊಡ್ಬೇಕು ಅಂತ ಹೇಳ್ತಾನೆ. ಸೀನ್ ಕಟ್ಟಾದರೆ ಮ್ಯಾಡಿ, ಡ್ಯಾನಿ ಆರ್ಚರ್ ಮತ್ತು ಸೋಲೊಮೋನ್ ಆ ಪ್ರದೇಶದ ಒಂದು ಭಾಗದಲ್ಲಿದ್ದಂಥ ರೆಫ್ಯೂಜಿ ಕ್ಯಾಂಪ್ಗೆ ಹೋಗ್ತಾರೆ. ಅಲ್ಲಿ ಸೋಲೊಮೋನ್ನ ಫ್ಯಾಮಿಲಿ ಅವನಿಗೆ ಸಿಗುತ್ತೆ. ಸೋಲೊಮೋನ್ ತನ್ನ ಹೆಂಡತಿ ಮತ್ತು ಮಗಳನ್ನು ನೋಡಿ ತುಂಬ ಖುಷಿಯಾಗ್ತಾನೆ. ಆದರೆ ಅವನ ಮಗ ಡಿಯಾ ಅಲ್ಲಿರೋದಿಲ್ಲ. ಆಗ ಅವನ ಹೆಂಡತಿ ಅವನಿಗೆ ಹೇಳ್ತಾಳೆ, ಆರ್ ಯು ಎಫ್ ಗಾರ್ಡ್ ನಮ್ಮ ಮಗನನ್ನು ಬಲವಂತವಾಗಿ ಎತ್ತಾಕೊಂಡು ಹೋದ್ರು ಅಂತ. ಇದರಿಂದಾಗಿ ಗಂಡ ಹೆಂಡತಿ ತುಂಬ ಬೇಜಾರಾಗ್ತಾರೆ. ಸೋಲೊಮೋನ್ ಸಿಟ್ಟಾಗಿ ಕೂಗಾಡತೊಡಗ್ತಾನೆ. ಸೋಲೊಮೋನ್ ತನ್ನ ಹೆಂಡತಿ ಮತ್ತು ಮಗಳೊಂದಿಗೆ ಅಲ್ಲಿಂದ ಹೊರಟೋಗ್ಬೇಕು ಅನ್ಕೊಂತಾನೆ, ಆದರೆ ಅದಕ್ಕೆ ಆರ್ಮಿ ಪರ್ಮಿಷನ್ ಕೊಡೋದಿಲ್ಲ. ಇದಾದ ನಂತರ ಆ ಮೂವರು ಕೂಡ ಅಲ್ಲಿಂದ ಹೊರಟು ಬಿಡ್ತಾರೆ. ಆಗ ಸೋಲೊಮೋನ್ ಹೇಳ್ತಾನೆ, ನಿನಗೆ ಆ ವಜ್ರ ಬೇಕು, ಅದು ಆ ಪರ್ವತಗಳ ಆ ಕಡೆಗಿದೆ, ನಾನೇನು ಅಲ್ಲಿಗೆ ಹೋಗ್ತೀನಿ, ಬಟ್ ಅಲ್ಲಿಂದ ಅದನ್ನು ತರೋದು ಸುಲಭ ಅಲ್ಲ ಅಂತಾನೆ. ಆಗ ಡ್ಯಾನಿ ಆರ್ಚರ್ ಮ್ಯಾಡಿಗೆ ಹೇಳ್ತಾನೆ, ಯಾವ ಬೆಲೆ ತೆತ್ತಾದರೂ ಸರಿ ನಾನು ಆ ಡೈಮಂಡನ್ನು ತರಲೇಬೇಕು ಅಂತಾನೆ, ನನ್ನಲ್ಲಿಗೆ ರಿಪೋರ್ಟರ್ ಆಗಿ ಎಂಟ್ರಿ ಆಗ್ತೀನಿ, ಸೋಲೊಮೋನ್ ಕ್ಯಾಮರಾಮನ್ ಆಗಿ ಬಂದರೆ ಹೇಗೆ ಅಂತಾನೆ. ಆದರೆ ಮ್ಯಾಡಿ, ನನಗೆ ನಿನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂತಾಳೆ. ಇದರಿಂದಾಗಿ ಡ್ಯಾನಿ ಆರ್ಚರ್ ಒಂದಷ್ಟು ವಿವರಗಳನ್ನು ಅವಳಿಗೆ ಹೇಳ್ತಾನೆ, ಕೆಲವರ ಮೊಬೈಲ್ ನಂಬರ್, ಅಕೌಂಟ್ ನಂಬರ್ಸ್ ಮತ್ತು ಅವರ ಅಡ್ರೆಸ್ಗಳನ್ನು ಕೂಡ ಹೇಳ್ತಾನೆ. ನಂತರ ಆತ ಹೇಳ್ತಾನೆ, ಆ ಗುಲಾಬಿ ವಜ್ರ ನನಗೆ ಸಿಗೋದಕ್ಕೆ ಮೊದಲೇ ನೀನು ಇದೆಲ್ಲವನ್ನು ಪಬ್ಲಿಷ್ ಮಾಡಿದೆ ಅಂದ್ಕೋ, ಅವರು ನನ್ನನ್ನು ಅಲ್ಲೇ ಕೊಂದಾಗ್ತಾರೆ, ಹಾಗಾಗಿ ನಾನು ಆಫ್ರಿಕಾ ಬಿಟ್ಟು ಹೋದ ಮೇಲೆ ಈ ವಿವರಗಳೆಲ್ಲವನ್ನು ಕೂಡ ಪಬ್ಲಿಷ್ ಮಾಡು ಅಂತಾನೆ. ಮ್ಯಾಡಿ ಕೂಡ ಡ್ಯಾನಿ ಆರ್ಚರ್ನ ಮಾತುಗಳನ್ನು ಒಪ್ತಾಳೆ. ಆನಂತರ ಎಲ್ಲರೂ ಒಂದು ಬಸ್ನಲ್ಲಿ ಡೈಮಂಡ್ ಇರುವಂಥ ಪ್ಲೇಸ್ನ ಕಡೆ ಹೊರಡ್ತಾರೆ. ಆದರೆ ಆರ್ ಯು ಎಫ್ ಟೀಮ್ ಇವರ ಬಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವರಿಂದ ತಪ್ಪಿಸಿಕೊಂಡಂಥ ಈ ಮೂವರು ಕಾಡೊಳಕ್ಕೆ ನುಗ್ತಾ ಹೋಗ್ತಾರೆ. ಅಲ್ಲಿ ಇವರಿಗೆ ಆದಿವಾಸಿಗಳು ಸಿಗ್ತಾರೆ, ಅವರು ಇವರಿಗೆ ಆಶ್ರಯ ಕೊಡ್ತಾರೆ. ಅಲ್ಲಿ ಡ್ಯಾನಿ ಆರ್ಚರ್ ಮ್ಯಾಡಿಯ ಜೊತೆ ತಾನು ಈ ಹಿಂದೆ ಆರ್ಮಿಯಲ್ಲಿ ಮಾಡಿದ್ದಂಥ ಯುದ್ಧದ ಬಗ್ಗೆ ಹೇಳ್ತಾನೆ. ನೆಕ್ಸ್ಟ್ ಡೇ ಅವರು ಒಂದು ಆರ್ಮಿ ಬೇಸ್ ಹತ್ರಕ್ಕೆ ಹೋಗ್ತಾರೆ. ಅದರಲ್ಲಿರುವಂಥ ಕರ್ನಲ್ ಕಡ್ಜಿ ಡ್ಯಾನಿಗೆ ಆಲ್ರೆಡಿ ಪರಿಚಿತ. ಆಗ ಅವರಿಗೆ ಗೊತ್ತಾಗುತ್ತೆ, ಇಡೀ ಆರ್ಮಿಯ ತುಕಡಿ ಸಿಆರ್ ಲಿಯೋನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿಯಾಗಿದೆ ಅಂತ. ಕರ್ನಲ್ ಡ್ಯಾನಿಗೆ ಹೇಳ್ತಾನೆ, ನೀನು ಕೂಡ ನಮ್ಮ ಜೊತೆ ಯುದ್ಧದಲ್ಲಿ ಭಾಗವಹಿಸ್ತಿದೀಯಾ ಅಂತ. ಇದನ್ನು ಕೇಳಿದಂಥ ಡ್ಯಾನಿ ಮ್ಯಾಡಿ ಹತ್ರಕ್ಕೆ ಬಂದು ನಾನು ನುಗ್ತೀನಿ ಅಂತಾನೆ. ಆದರೆ ಅಷ್ಟರಲ್ಲಾಗಲೇ ಅವರಿಬ್ಬರ ಮಧ್ಯೆ ಲವ್ ಬಾಂಡಿಂಗ್ ಏರ್ಪಟ್ಟಿರೋದ್ರಿಂದ ಮ್ಯಾಡಿ ಡ್ಯಾನಿಗೆ ತನ್ನ ಫೋನ್ ನಂಬರ್ ಮತ್ತು ಅಡ್ರೆಸ್ಸನ್ನು ಕೊಡ್ತಾಳೆ. ನಂತರ ಡ್ಯಾನಿ ಮತ್ತು ಸೋಲೊಮೋನ್ ವಜ್ರವನ್ನು ಹುಡ್ಕೋದಕ್ಕೆ ಅಲ್ಲಿಂದ ಓಡ್ತಾರೆ. ಹೋಗ್ತಾ ಹೋಗ್ತಾ ಸೋಲೊಮೋನ್ ತನ್ನ ದಾರಿಯನ್ನು ಬದಲಿಸ್ತಾನೆ. ಮೊದಲು ನನ್ನ ಮಗನನ್ನು ಹುಡುಕಬೇಕು, ಆಮೇಲೆ ನೀನು ಹೇಳಿದಂತೆ ವಜ್ರವನ್ನು ಹುಡ್ಕೋಣ ಅಂತಾನೆ. ಇದರಿಂದ ಇಬ್ಬರ ನಡುವೆ ವಾಗ್ವಾದ ಆಗುತ್ತೆ. ಇದರಿಂದ ಸಿಟ್ಟಾದಂಥ ಡ್ಯಾನಿ ಸೋಲೊಮೋನ್ ತಲೆಗೆ ಗನ್ ಗುರಿ ಮಾಡಿ ನೀನು ನನ್ನ ಜೊತೆ ಬರಲೇಬೇಕು ಅಂತಾನೆ. ಅದಕ್ಕೆ ಸೋಲೊಮೋನ್, ನನಗೆ ನನ್ನ ಮಗನಿಗಿಂತ ಆ ಡೈಮಂಡ್ ದೊಡ್ಡದಲ್ಲ, ಮೊದಲು ನಾನು ಅವನನ್ನು ಕಾಪಾಡಬೇಕು, ಬೇಕಾದರೆ ನೀನು ನನ್ನನ್ನು ಇಲ್ಲೇ ಕೊಂದುಬಿಡು ಅಂತಾನೆ. ಆಗ ಡ್ಯಾನಿ ಕೂಡ ಕಾಂಪ್ರಮೈಸ್ ಆಗಿ, ಸರಿ ಮೊದಲು ನಿನ್ನ ಮಗನನ್ನೇ ಹುಡ್ಕೋಣ ಅಂತ ಹೊರಡ್ತಾರೆ. ಇಬ್ಬರು ಆರ್ ಯು ಎಫ್ ಮೆಂಬರ್ಸ್ ಇರುವಂತಹ ಜಾಗ ತಲುಪ್ತಾರೆ. ಸೋಲೊಮೋನ್ ಡೈಮಂಡನ್ನು ಬಚ್ಚಿಟ್ಟಿರುವಂಥ ಜಾಗ ಕೂಡ ಅದೇನೆ. ನಂತರ ಡ್ಯಾನಿ ಕರ್ನಲ್ ಕಡ್ಜಿಗೆ ಕಾಲ್ ಮಾಡಿ ಆರ್ ಯು ಎಫ್ ಮೆಂಬರ್ಸ್ ಇರುವಂತಹ ಜಾಗದ ಲೊಕೇಶನನ್ನು ತಿಳಿಸ್ತಾನೆ, ನೀವು ಬೇಗ ಈ ಪ್ಲೇಸನ್ನು ಕವರ್ ಮಾಡಿ ಅಟ್ಯಾಕ್ ಮಾಡಿ ಅಂತಾನೆ. ಇತ್ತ ವೆಯ್ಟ್ ಮಾಡ್ತಾ ಮಾಡ್ತಾ ರಾತ್ರಿ ಆಗುತ್ತೆ. ಡ್ಯಾನಿ ಹಾಗೇನೇ ನಿದ್ದೆಗೆ ಜಾರ್ತಾನೆ. ತಕ್ಷಣ ಎದ್ದು ನೋಡ್ತಾನೆ, ಅಲ್ಲಿ ಸೋಲೊಮೋನ್ ಇರೋದಿಲ್ಲ. ಆತ ತನ್ನ ಮಗನನ್ನು ಹುಡ್ಕೊಂಡು ಆರ್ ಯು ಎಫ್ ಕ್ಯಾಂಪ್ ಕಡೆ ಹೋಗಿರ್ತಾನೆ. ಅಲ್ಲಿ ಸೋಲೊಮೋನ್ಗೆ ಅವನ ಮಗ ಕಾಣಿಸ್ತಾನೆ. ಸರಿ ಬಾ ಇಲ್ಲಿಂದ ಹೊರಟೋಗೋಣ ಅಂತ ಮಗನನ್ನು ಕರೀತಾನೆ. ಆದರೆ ಅವನ ಮಗ ಸೋಲೊಮೋನನ್ನು ಗುರುತು ಹಿಡಿಯೋದಿಲ್ಲ. ಆಲ್ರೆಡಿ ಆರ್ ಯು ಎಫ್ನವರಿಂದ ಸೋಲೊಮೋನ್ನ ಮಗ ಡಿಯಾ ಬ್ರೈನ್ ವಾಶ್ ಆಗಿರ್ತಾನೆ. ಅಷ್ಟರಲ್ಲಿ ಆರ್ ಯು ಎಫ್ ಗಾರ್ಡ್ಸ್ ಸೋಲೊಮೋನನ್ನು ಅರೆಸ್ಟ್ ಮಾಡ್ತಾರೆ ಮತ್ತು ಆ ಗುಲಾಬಿ ವಜ್ರ ಸೋಲೊಮೋನ್ ಹತ್ರ ಇದೆ ಅನ್ನೋದನ್ನು ಕಂಡುಕೊಳ್ತಾರೆ. ಮತ್ತವರು ಅವನಿಗೆ ಹೇಳ್ತಾರೆ, ನೀನು ಆ ಗುಲಾಬಿ ವಜ್ರ ಎಲ್ಲಿದೆ ಅನ್ನೋದನ್ನು ಹುಡುಕು, ಒಂದು ವೇಳೆ ನೀನೇನಾದರೂ ಎಕ್ಸ್ಟ್ರಾ ಮಾಡಿದರೆ ನಿನ್ನ ಮಗನನ್ನು ಮತ್ತು ಫ್ಯಾಮಿಲಿಯನ್ನು ಕೊಂದಾಗ್ತೀವಿ ಅಂತಾರೆ. ಇದರಿಂದಾಗಿ ಸೋಲೊಮೋನ್ ಅವರು ಹೇಳಿದ ಕೆಲಸ ಮಾಡಲೇಬೇಕಾಗುತ್ತೆ. ನಂತರ ಅವನು ಡೈಮಂಡನ್ನು ಹುಡುಕ್ತಾ ಹೋಗ್ತಾನೆ. ಅಷ್ಟರಲ್ಲಿ ಆರ್ಮಿ ಹೆಲಿಕಾಪ್ಟರ್ಗಳು ಆರ್ ಯು ಎಫ್ ಕ್ಯಾಂಪ್ ಮೇಲೆ ದಾಳಿ ಮಾಡ್ತವೆ ಆ್ಯಂಡ್ ಅವರೆಲ್ಲರನ್ನೂ ಕೂಡ ಸಿಕ್ಕಲ್ಲಿ ಸಿಕ್ಕ ಹಾಗೆ ಕೊಂದು ಹಾಕ್ತಾರೆ.
ಈ ಸಂದರ್ಭದಲ್ಲಿ ಸೊಲೊಮನ್ ತನ್ನ ಮಗನನ್ನ ಒತ್ತೆ ಇಟ್ಕೊಂಡು ಬೆದರಿಕೆ ಹಾಕಿದ್ದಂತಹ ಆರ್ಯುಎಫ್ ಕ್ಯಾಪ್ಟನ್ ಅನ್ನ ಕೊಂದು ಹಾಕ್ತಾನೆ. ಆತ ಆರ್ಯುಎಫ್ ಟೀಮ್ ಎಲ್ಲರೂ ಕೂಡ ಫಿನಿಶ್ ಆದ ನಂತರ ಈ ಕಡೆ ಕರ್ನಲ್ ಕಡ್ಜಿ ಸೊಲೊಮನ್ನಿಂದ ಗುಲಾಬಿ ವಜ್ರವನ್ನು ಕೇಳ್ತಾನೆ. ಆದರೆ ಸೊಲೊಮನ್ ಅದಕ್ಕೆ ಒಪ್ಪೋದಿಲ್ಲ. ಆಗ ವಿಪರೀತ ಸಿಟ್ಟಾದಂಥ ಕರ್ನಲ್ ಕಡ್ಜಿ ನಿಮ್ಮೆಲ್ಲರನ್ನೂ ಕೂಡ ಇಲ್ಲೇ ಕೊಂದು ಊತಾಕಿ ಹೋಗ್ತೀನಿ ಅಂತ ಅಬ್ಬರಿಸ್ತಾನೆ. ಆಗ ಡ್ಯಾನಿಯಲ್ ಸೊಲೊಮನ್ನ ಮಗನನ್ನು ಕರ್ನಲ್ಗೆ ಒಪ್ಪಿಸ್ತಾನೆ. ಕರ್ನಲ್ ಸೊಲೊಮನ್ನನ್ನು ಕರೆದುಕೊಂಡು ವಜ್ರ ಬಚ್ಚಿಟ್ಟಿದ್ದಂಥ ಪ್ಲೇಸ್ಗೆ ಹೋಗ್ತಾರೆ. ಆದರೆ ಅದೊಂದು ಟ್ರ್ಯಾಪ್ ಆಗಿರುತ್ತೆ. ಡ್ಯಾನಿ ಅರ್ಚರ್ ಕರ್ನಲ್ ಮತ್ತು ಅವನ ಕಡೆಯವರನ್ನು ಶೂಟ್ ಮಾಡಿ ಮಾಡಿ ಕೊಂದು ಹಾಕ್ತಾನೆ. ಈ ಸಂದರ್ಭದಲ್ಲಿ ಡ್ಯಾನಿಗೂ ಕೂಡ ಬುಲೆಟ್ ನುಗ್ಗಿದ್ರಿಂದ ಆತ ಗಾಯಗೊಳ್ತಾನೆ. ಇನ್ನು ಸೊಲೊಮನ್ಗೆ ತಾನು ಮುಚ್ಚಿಟ್ಟಿರುವಂಥ ವಜ್ರ ಸಿಗುತ್ತೆ. ಆದರೆ ಸೊಲೊಮನ್ ಮಗ ಡಿಯಾ ತನ್ನ ತಂದೆಯ ಕಡೆ ಗನ್ ಗುರಿ ಹಿಡಿದಿರ್ತಾನೆ. ತುಂಬ ಹೊತ್ತು ಅವನ ಹತ್ರ ಮಾತಾಡಿದ ನಂತರ ಡಿಯಾಗೆ ತನ್ನ ಹಳೆಯ ನೆನಪುಗಳು, ಪ್ರೀತಿಯ ಫಾದರ್ ನೆನಪಾಗ್ತಾರೆ. ನಂತರ ಅವರೆಲ್ಲರೂ ಅಲ್ಲಿಂದ ಓಡ್ತಾ ಹೋಗ್ತಾರೆ. ಆದರೆ ಬುಲೆಟ್ ಬಿದ್ದಿದ್ದರಿಂದ ಡ್ಯಾನಿ ಅರ್ಚರ್ ನಡೆಯಲಾಗದೆ ಹೋಗ್ತಾನೆ. ಆಗ ಸೊಲೊಮನ್ ಅವನನ್ನು ಭುಜದ ಮೇಲೆ ಹೊತ್ಕೊಂಡು ಸಾಕ್ತಾನೆ. ಆದರೆ ಬಾಡಿಯಲ್ಲಿ ತುಂಬ ರಕ್ತ ಹೋಗಿದ್ದರಿಂದ ಡ್ಯಾನಿ ಸುಸ್ತಾಗ್ತಾನೆ. ತನ್ನಲ್ಲಿದ್ದಂಥ ಗುಲಾಬಿ ವಜ್ರವನ್ನು ಸೊಲೊಮನ್ ಕೈಗೆ ಕೊಟ್ಟು ಇಲ್ಲಿಂದ ಹೊರಟು ಹೋಗುವಂತೆ ಹೇಳ್ತಾನೆ. ಸೊಲೊಮನ್ ಅಲ್ಲಿಂದ ಹೊರಟು ಹೋಗ್ತಾನೆ. ಈತ ಡ್ಯಾನಿ ಮ್ಯಾಡಿಗೆ ಕಾಲ್ ಮಾಡ್ತಾನೆ ಮತ್ತು ಸೊಲೊಮನ್ಗೆ ಹೆಲ್ಪ್ ಮಾಡುವಂತೆ ಅವಳಿಗೆ ಹೇಳ್ತಾನೆ. ನಂತರ ಆತ ಹಾಗೇ ಸತ್ತು ಹೋಗ್ತಾನೆ. ಕೆಲವು ದಿನಗಳ ನಂತರ ಸೊಲೊಮನ್ ಮ್ಯಾಡಿಯ ಸಹಾಯದಿಂದ ಭಾರಿ ಮೊತ್ತಕ್ಕೆ ಸೀಮರ್ಸ್ ಅನ್ನುವಂಥ ವ್ಯಕ್ತಿಗೆ ಗುಲಾಬಿ ವಜ್ರವನ್ನು ಮಾರಾಟ ಮಾಡ್ತಾನೆ. ಸೀಮರ್ಸ್ ಅನಂತರ ಅವನ ಫ್ಯಾಮಿಲಿಯನ್ನು ಭೇಟಿ ಮಾಡಿಸ್ತಾನೆ. ಸೊಲೊಮನ್ ಮತ್ತು ಅವನ ಫ್ಯಾಮಿಲಿ ತುಂಬ ವರ್ಷಗಳ ನಂತರ ಮತ್ತೆ ಒಂದಾಗ್ತಾರೆ. ಇತ್ತ ಮ್ಯಾಡಿ ಕೂಡ ಯಾರಿಗೂ ಕೂಡ ಗೊತ್ತಾಗದಂತೆ ಒಂದಷ್ಟು ಫೋಟೋಗಳನ್ನು ಕ್ಲಿಕ್ ಮಾಡ್ತಾಳೆ. ನಂತರ ಬ್ಲಡ್ ಡೈಮಂಡ್ ಮಾರ್ಕೆಟ್ ಹೇಗೆಲ್ಲ ರನ್ ಆಗ್ತಾ ಇದೆ, ಅಲ್ಲಿನ ಕಷ್ಟಗಳು, ನೋವುಗಳು, ಸಾವುಗಳು ಎಲ್ಲವನ್ನು ಕೂಡ ಪಬ್ಲಿಷ್ ಮಾಡ್ತಾಳೆ. ಈ ವಿಷಯ ಜಗತ್ತಿನಲ್ಲೆಲ್ಲ ಸಂಚಲನ ಮೂಡಿಸುತ್ತೆ. ಆಫ್ರಿಕಾದಂತಹ ವಜ್ರದ ಗಣಿಗಳ ಕರಾಳ ಮುಖಗಳನ್ನು ಜಗತ್ತಿನೆದುರು ತೆರೆದಿರ್ತಾಳೆ. ಸಿನಿಮಾದ ಎಣ್ಣಲ್ಲಿ ಬ್ಲಡ್ ಡೈಮಂಡ್ ಮಾಫಿಯಾ ವಿರುದ್ಧ ಹೋರಾಡಿ ಅದರಿಂದ ಸರ್ವೈವ್ ಆಗಿ ಬಂದಂತಹ ಸೊಲೊಮನ್ನನ್ನು ಸನ್ಮಾನಿಸಲಾಗುತ್ತೆ. ಆತ ತನ್ನ ಲೈಫಲ್ಲಿ ನಡೆದಂಥ ಸ್ಟೋರಿ ಎಲ್ಲವನ್ನು ಕೂಡ ಜನರೆದುರು ಹಂಚಿಕೊಳ್ತಾನೆ. ಇಲ್ಲಿಗೆ ಬ್ಲಡ್ ಡೈಮಂಡ್ ಮೂವಿ ಸಮಾಪ್ತಿಯಾಗುತ್ತೆ. ನಮಸ್ಕಾರ.